ಗೊತ್ತಾಗುತ್ತೆ. ಎಕ್ಸ್ಪೆನ್ಸಿವ್ ಕಾರೇ ಮೇಂಟೈನ್ ಮಾಡಿ. ಇನ್ನೊಂದು ಗಾಡಿ ಬಂದಿದೆ ಲ್ಯಾಮಿನೇಷನ್ಗೆ, ರಾಯಲ್ ಎನ್ಫೀಲ್ಡ್ ಹಂಟರು, ಬರಿ ಟ್ಯಾಂಕ್ ಮಾಡಿಸ್ತಾರಂತೆ ಇವರು. ಈ ಪ್ರಾಸೆಸ್ಸನ್ನು ನಿಮಗೆ ತೋರಿಸ್ತೀನಿ ನೋಡಿದಂತೆ. ನೀವು ನೋಡ್ಬೋದು ಈ ಹಂಟರ್ಗೆ ಮಾಡ್ತಿದ್ದಾರೆ ಇವಾಗ. ಫ್ಯೂಲ್ ಕ್ಯಾಪ್ ಇಸ್ತಾ ಇದ್ದೀರಲ್ಲ? ಹೌದು. ಓಪನೇ ಇರುತ್ತಾ ಫುಲ್ ಪ್ರಾಸೆಸ್? ಇಲ್ಲ, ಸ್ಟಿಕ್ಕರ್ ಇದ್ರ ಮೇಲೆ ಬಂದ್ಬಿಡುತ್ತೆ ಸರ್. ಓಕೆ, ಓಪನ್ ಆಗಲ್ಲ. ಓಕೆ, ಡರ್ಟು ಗ್ರೀಸು ಎಲ್ಲ ರಿಮೂವ್ ಮಾಡ್ತಿದ್ದಾರೆ. ಮೆಜರ್ಮೆಂಟ್ ತಗೊಂತಾ ಇದ್ದಾರೆ, ಎಷ್ಟು ಮೆಟೀರಿಯಲ್ ಬೇಕು ರ್ಯಾಪ್ಗೆ ಅಂತ.
ಫುಲ್ ಬಾಡಿ ಲ್ಯಾಮಿನೇಷನ್ಗೆ ಕಾಸ್ಟ್ ಬಂದು 3,500, ಬೆರಿ ಟ್ಯಾಂಕ್ ಲ್ಯಾಮಿನೇಷನ್ಗೆ ಕಾಸ್ಟು ಬಂದು 1,600, ಮತ್ತು ಮೀಟರ್ಗೆ ಲ್ಯಾಮಿನೇಷನ್ನು ಕಾಂಪ್ಲಿಮೆಂಟ್ರಿಗೆ ಮಾಡಿಕೊಡ್ತಾರೆ. ಥ್ಯಾಂಕ್ ಯು. ಫುಲ್ ಬಾಡಿ ಲ್ಯಾಮಿನೇಷನ್ಗೆ ಕಾಸ್ಟ್ ಬಂದು 3,500, ಬೆರಿ ಟ್ಯಾಂಕ್ ಲ್ಯಾಮಿನೇಷನ್ಗೆ ಕಾಸ್ಟು ಬಂದು 1,600, ಮತ್ತು ಮೀಟರ್ಗೆ ಲ್ಯಾಮಿನೇಷನ್ನು ಕಾಂಪ್ಲಿಮೆಂಟ್ರಿಗೆ ಮಾಡಿಕೊಡ್ತಾರೆ. ಥ್ಯಾಂಕ್ ಯು. ನೀವು ನೋಡ್ಬೋದು ಫಿನಿಶು, ಒಂದು ಡಬಲ್ ಇಲ್ಲ, ಎಕ್ಸಾಕ್ಟ್ ಸೇಮ್ ಹೆಂಗಿತ್ತು ಹಂಗೆ ಇದೆ ಗ್ಲಾಸಿ ಲುಕ್ಕು. ನೀವು ನೋಡ್ಬೋದು ಫಿನಿಶು, ನೋ ಬಬಲ್ಸ್, ಪರ್ಫೆಕ್ಟಾಗಿ ಮಾಡಿದ್ದಾರೆ. ಡಿಜಿಟಲ್ ಮೀಟರ್ ನಿಮಗೆ ರಿಸರ್ವ್ ಮತ್ತೆ ಗೇರ್ ಸಿಕ್ಕಿದ್ದು. ಓಕೆ, ಗೇರ್ ಇಂಡಿಕೇಟರ್ ಇಂಡಿಕೇಟರ್ ಅದೇ ಎಕ್ಸ್ಪೆನ್ಸಿವ್ ಸರ್ವಿಸ್. ಫ್ರೀ ಸರ್ವಿಸ್ ಆದಮೇಲೆ ಗೊತ್ತಾಗುತ್ತೆ ಎಕ್ಸ್ಪೆನ್ಸಿವ್. ಕಾರೇ ಮೇಂಟೈನ್ ಮಾಡಿ. ಹೌದು, ಅಲ್ಲಿ ನೋಡ್ಬಿಟ್ಟು ಮಕ್ಕಳೆಲ್ಲ ಇದ್ರೆಲ್ಲ ಬ್ಲೈಂಡ್ ಚಿಲ್ಡ್ರನ್ಸ್ ಅಂದ್ಬಿಟ್ಟು ಅಲ್ಲೂ ಕೊಟ್ಟು ಬಂದಿದ್ದೆ. ಓಕೆ, ಕೊಟ್ಟು ಒಂದು 20 ದಿವಸ ಆಗಿಲ್ಲ.